ಅಯೋಧ್ಯೆ ಆಯ್ತು, ಬದ್ರಿನಾಥ್ ಆಯ್ತು, ಈಗ ನೋಡಿದ್ರೆ ಕೇದಾರನಾಥ್. ದೇಖಿಯೇ ಪ್ರತೀಕ ಆತ್ಮ ಕೇದಾರನಾಥ್ ನಹಿ ಬನ್ ಸಕ್ತಾ ಹೈ. ಕೇದಾರಂ ಹಿಮವತ್ ಪೃಷ್ಠೆ, ಜೋ ಕೇದಾರ ಹೈ ವೋ ಹಿಮಾಲಯ ಕೆ ಪೃಷ್ಠಭಾಗ ಮೇ ಹೈ, ಮಾನೆ ಹಿಮಾಲಯ ಮೇ ಕೇದಾರ ಹೈ. ತೋ ಆಪ್ ದಿಲ್ಲಿ ಮೇ ಕಹಾಂ ಸೆ ಲಾ ಕೆ ರಖ ದೋಗೆ ಕೇದಾರ ಕೋ? ಜಬ್ ಪತಾ ಸಾಫ್ ಸಾಫ್ ಬತಾಯಾ ಗಯಾ ಹೈ ಕಿ ಯೇ ಯಹಾಂ ಲೋಕೇಟೆಡ್ ಹೈ, ತೋ ಆಪ್ ಉಸ್ಕಾ ಲೋಕೇಶನ್ ಕ್ಯೋ ಬದಲ್ನಾ ಚಾಹತೆ ಹೈ, ಕ್ಯೋ ಜನತಾ ಕೋ ಭ್ರಮ್ ಮೇ ಡಾಲ್ನಾ ಚಾಹತೆ ಹೈ? ಯಾಕೋ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿಷಯದಲ್ಲಿ ಬಿಜೆಪಿ ಮತ್ತೆ ಮತ್ತೆ ಮುಗ್ಗರಿಸ್ತಾನೆ ಇದೆ. ಕೇದಾರನಾಥ ಧಾಮದಿಂದ 228 ಕೆಜಿ ಚಿನ್ನ ನಾಪತ್ತೆ ಆರೋಪದ ನಂತರ ಮೋದಿ ಸರ್ಕಾರ ತನಿಖೆ ನಡೆಸ್ತಾ, ಕಳೆದ ಒಂದು ವರ್ಷದಿಂದ ಚಿನ್ನ ನಾಪತ್ತೆ ಆಗಿದೆ ಅನ್ನುವಂತ ಆರೋಪ ಇದೆ. ಉತ್ತರಾಖಂಡ ರಾಜ್ಯ ಸರ್ಕಾರ ತನ್ನದೇ ತನಿಖೆಯನ್ನ ನಡೆಸಿದೆ. ಆದ್ರೆ ಈಗ ಶಂಕರಾಚಾರ್ಯರು ಹೊಸ ಆರೋಪ ಮಾಡುವ ಮೂಲಕ ವಿಷಯಕ್ಕೆ ಹೊಸ ತಿರುವನ್ನ ನೀಡಿದ್ದಾರೆ. ದೆಹಲಿಯಲ್ಲಿ ಕೇದಾರನಾಥ ಧಾಮದ ಸಾಂಕೇತಿಕ ರೂಪವನ್ನ ನಿರ್ಮಿಸಲಾಗ್ತಾ ಇದೆ, ಆದ್ರೆ ಅದರ ಅಡಿಗಲ್ಲು ಹಾಕಿದಾಗ ಅದರ ಪ್ರಚಾರ ಮತ್ತು ಸುದ್ದಿಗಳಲ್ಲಿ ಧಾಮದ ಹೆಸರನ್ನೇ ಬಳಸಲಾಯಿತು. ಇದು ಕೇದಾರನಾಥ ಧಾಮಕ್ಕೆ ಪರ್ಯಾಯವಾಗಿ ದಿಲ್ಲಿಯಲ್ಲೊಂದು ಧಾಮ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಸಂದೇಶವನ್ನು ರವಾನಿಸಿದೆ. ಶಂಕರಾಚಾರ್ಯರು ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆ ಬಳಿಕ ಕೇದಾರ ಧಾಮದಲ್ಲೂ ಕೂಡ ಬಿಜೆಪಿಗೆ ಶಂಕರಾಚಾರ್ಯರ ವಿರೋಧ ಎದುರಿಸುವ ಹಾಗೆ ಯಾಕೆ ಆಗ್ತಾ ಇದೆ, ಏನಿದ್ರೆ ಹಿಂದಿನ ಮರ್ಮ, ಅದನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ. ಈಗ ವಿಷಯಕ್ಕೆ ಬರೋಣ. ಹಿಂದೂಗಳ ಪವಿತ್ರ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದಂತಹ ಕೇದಾರನಾಥ ಧಾಮದಲ್ಲಿ 228 ಕೆಜಿ ಚಿನ್ನ ನಾಪತ್ತೆ ಒಂದು ಬೃಹತ್ ಹಗರಣ ನಡೆದಿದೆಯಾ? ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಅವರು ಕೇದಾರನಾಥ ದೇವಾಲಯದಲ್ಲಿ ಚಿನ್ನ ನಾಪತ್ತೆ ಹಗರಣದ ಬಗ್ಗೆ ಆರೋಪ ಮಾಡಿದ್ದಾರೆ. ಆಪ್ ಕೇದಾರನಾಥ್ ಮೇ ದೇಖಿಯೆ 228 ಕಿಲೋ ಸೋನೆ ಕಾ ಘೋಟಾಲಾ ಹೋ ಗಯಾ, ಆಪ್ ಪತ್ರಕಾರ ಲೋಗ್ ಕ್ಯೋ ನಹಿ ಉಠಾತೆ ಹೋ? ತೋ ಜಬ್ ವಹಾಂ ಪರ್ ಘೋಟಾಲಾ ಹೋ ಗಯಾ, ತೋ ಅಬ್ ಆಪ್ ದಿಲ್ಲಿ ಮೇ ಕೇದಾರನಾಥ್ ಬನಾ ಲೋಗೆ, ವಹಾಂ ಪರ್ ಫಿರ್ ದೂಸರಾ ಘೋಟಾಲಾ ಕರೋಗೆ? 228 ಕಿಲೋ ಸೋನಾ ಕೇದಾರನಾಥ್ ಸೇ ಗಾಯಬ್ ಕರ್ ದಿಯಾ ಗಯಾ, ಯೇ ಕಹಾಂ ಕಾ ನಿಯಮ ಹೈ, ಕ್ಯೋ ನಹಿ ಉಠಾತೆ ಹೋ ಪ್ರೆಸ್ ವಾಲೆ ಇಸ್ ಬಾತ್ ಕೋ? 228 ಕಿಲೋ ಸೋನಾ ಕಾ ಘೋಟಾಲಾ ಕೇದಾರನಾಥ್ ಮೇ ಹೋ ಗಯಾ, ಕೌನ್ ಜಿಮ್ಮೇದಾರ್ ಹೈ? ಕ್ಯೋ ಇಸ್ ಬಾರೇ ಮೇ ಜಾಂಚ್ ನಹಿ ಹೋತಿ ಹೈ? ಕ್ಯೋ ಬಾ ಇಸ್ ಬಾರೇ ಮೇ ನಿರ್ಣಯ ನಹಿ ಹೋತಾ ಹೈ? ಔರ್ ಆಪ್ ಆಪ್ ಕಹೆಂಗೆ ಹಮ್ ದಿಲ್ಲಿ ಮೇ ಹಿ ಕೇದಾರನಾಥ್ ಬನಾ ಲೇಂಗೆ, ಯೇ ನಹಿ ಹೋ ಸಕ್ತಾ. ದೆಹಲಿಯಲ್ಲಿ ಮತ್ತೊಂದು ಕೇದಾರನಾಥ ದೇವಾಲಯದ ನಿರ್ಮಾಣದ ಸುದ್ದಿಯ ಬಳಿಕ ಉಂಟಾದಂತಹ ಗದ್ದಲದ ನಡುವೆನೆ ಅವರ ಈ ಒಂದು ಗಂಭೀರ ಆರೋಪ ಬಂದಿದೆ. ಆದ್ರೆ ದಿಲ್ಲಿಯಲ್ಲಿ ಯಾಕೆ ಕೇದಾರನಾಥ ಧಾಮದ ಸಾಂಕೇತಿಕ ರೂಪವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ? ದೆಹಲಿಯಲ್ಲಿ ನಡೆದಂತಹ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಭಾಗವಹಿಸಿದ್ರು. ಆದ್ರೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರ ಆರೋಪದ ಬಗ್ಗೆ ಈಗ ಮೋದಿ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಳ್ಳಬಹುದು? ಕೇದಾರನಾಥದಲ್ಲಿ 228 ಕೆಜಿ ಚಿನ್ನ ನಾಪತ್ತೆಯಾಗಿದೆ, ಈ ಬಗ್ಗೆ ಯಾವುದೇ ವಿಚಾರಣೆ ನಡೆಸಿಲ್ಲ. ಈಗಿದಕ್ಕೆ ಯಾರು ಹೊಣೆಯೋ, ಅವರು ದೆಹಲಿಯಲ್ಲಿ ಕೇದಾರನಾಥವನ್ನು ನಿರ್ಮಿಸೋದಾಗಿ ಹೇಳ್ತಾ ಇದ್ದಾರೆ ಅಂತ ಶಂಕರಾಚಾರ್ಯ ಅವರು ನೇರವಾಗಿ ನಿಷ್ಠುರವಾಗಿ ಆರೋಪ ಮಾಡಿದ್ದಾರೆ. ಶಂಕರಾಚಾರ್ಯ ಹಿಂದೂಗಳ ಅತ್ಯುನ್ನತ ಧಾರ್ಮಿಕ ಗುರುಗಳು, ದೇಶದಲ್ಲಿ ಅಂಥ ಧಾರ್ಮಿಕ ಗುರುಗಳು ಕೇವಲ 4 ಮಾತ್ರ ಇದ್ದಾರೆ, ಅವರೇ ಈಗ ಕೇದಾರನಾಥದಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಕೇದಾರನಾಥದಲ್ಲಿ ಚಿನ್ನದ ಹಗರಣ ನಡೆದಿದೆ, ಆ ವಿಚಾರದ ಬಗ್ಗೆ ಯಾಕೆ ಯಾರು ಚಕಾರ ಎತ್ತುತ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆಯಾಗಿದೆ. ಅಲ್ಲಿ ಹಗರಣ ಮಾಡಿ ಈಗ ದೆಹಲಿಯಲ್ಲಿ ಕೇದಾರನಾಥ ನಿರ್ಮಾಣ ಆಗಲಿದೆಯಾ? ಹೀಗೇನಾದ್ರೂ ಆದ್ರೆ ಮತ್ತೊಂದು ಹಗರಣ ನಡೆಯಲಿದೆ ಅಂತ ಹೇಳಿದರೆ ಶಂಕರಾಚಾರ್ಯ 228 ಕೆಜಿ ಚಿನ್ನ ನಾಪತ್ತೆಯಾಗಿದೆ, ಅದು ಪವಿತ್ರ ಧಾರ್ಮಿಕ ಕೇಂದ್ರದಲ್ಲಿ ಅನ್ನೋದಾದ್ರೆ ಇದು ಸಣ್ಣ ವಿಚಾರ ಅಲ್ಲ. ಕೇದಾರನಾಥ ಮಂದಿರ CCTV ನಿಗಾದಡಿಯೇ ಇರುತ್ತೆ, ಅದ್ರ ಸಂಪರ್ಕ ಉನ್ನತ ಅಧಿಕಾರಿಯ ಕಚೇರಿಯಲ್ಲಿರುತ್ತೆ. ಇಲ್ಲಿ ವರದಿಗಳ ಪ್ರಕಾರ ಮುಂಬೈ ವ್ಯಾಪಾರಿಯೊಬ್ಬರು ಮಂದಿರಕ್ಕೆ ದಾನವಾಗಿ ನೀಡಿದ್ರು, ಅದು 23.78 ಕೆಜಿ ಚಿನ್ನ, ಅದು ಇಲ್ಲವಾಗಿದೆ ಅನ್ನುವಂಥ ವರದಿಗಳಿದು. ದೋಷಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಆಗ ಸರ್ಕಾರ ಹೇಳಿದ್ದು ಕೂಡ ವರದಿಯಾಗಿತ್ತು. ಆದರೆ ಇಲ್ಲಿ 228 ಕೆಜಿ ಚಿನ್ನದ ಪ್ರಸ್ತಾಪ ಇರಲಿಲ್ಲ, ಅದನ್ನ ಸಂಚಿನ ಭಾಗ ಅಂತ ಕೇದಾರನಾಥ ಮಂದಿರ ಸಮಿತಿ ಹೇಳಿತ್ತು. 125 ಕೆಜಿ ಚಿನ್ನ ಲೇಪಿತ ಕಲಾಕೃತಿ ದೇವಾಲಯದಿಂದ ನಾಪತ್ತೆಯಾಗಿದೆ ಅಂತ ಮುಖ್ಯ ಅರ್ಚಕರು ಆರೋಪ ಮಾಡಿದ ಬಳಿಕ ಮಂದಿರ ಸಮಿತಿ ಈ ಒಂದು ಆರೋಪವನ್ನು ಮಾಡಿತ್ತು. ಈಗ ನಾಪತ್ತೆಯಾಗಿರುವಂತಹ ಚಿನ್ನ 23 ಕೆಜಿನ ಅಥವಾ 228 ಕೆಜಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಕೇದಾರನಾಥ ಧಾಮ ದಿಲ್ಲಿ ಟ್ರಸ್ಟ್ ಅಧ್ಯಕ್ಷ ಸುರೇಂದ್ರ ರೌತೆಯಲ್ ಹೇಳಿಕೆ ಪ್ರಕಾರ ದಿಲ್ಲಿಯಲ್ಲಿ ಇರೋದು ಕೇದಾರನಾಥದ ಪ್ರತಿರೂಪ, ಅಂದ್ರೆ ಅದು ಧಾಮ ಅಲ್ಲ ಮಂದಿರದ ಪ್ರತಿರೂಪ ಸಿದ್ಧವಾಗಲಿದೆ ಅಂತ ಅವ್ರು ಹೇಳಿದ್ರು. ಆದ್ರೆ ಧಾಮಕ್ಕೂ ಮಂದಿರಕ್ಕೂ ಏನ್ ವ್ಯತ್ಯಾಸ? ಔರ್ ಜಹಾ ತಕ್ ಆಪ್ ಕೇದಾರನಾಥ ಧಾಮ್ ಕಿ ಬಾತ್ ಕರ್ ರಹೇ ಹೈ, ಕೇದಾರನಾಥ ಧಾಮ್ ದಿಲ್ಲಿ ಮೇ ಮಂದಿರ ಬನ್ ರಹಾ ಹೈ, ಹಮ್ ಧಾಮ್ ನಹಿ ಬನಾ ರಹೇ ಹೈ. ದಿಲ್ಲಿಯಲ್ಲಿ ಕೇದಾರನಾಥ ಮಂದಿರ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿದೆ, ಪ್ರತಿಭಟನೆಗಳು ಕೂಡ ನಡೆದಿವೆ. ಕೇದಾರನಾಥ ಮಂದಿರಕ್ಕೆ ದೆಹಲಿಯಲ್ಲಿ ಈ ರೀತಿ ವಿರೋಧ ವ್ಯಕ್ತ ಆಗುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ. ದಿಲ್ಲಿಯಲ್ಲಿ ಕೇದಾರದ ಪ್ರತಿರೂಪ ನಿರ್ಮಾಣದ ಉದ್ದೇಶ ಬೇರೆ ಏನೋ ಇದೆ ಅನ್ನುವಂಥ ಆರೋಪಗಳು ವ್ಯಕ್ತವಾಗಿವೆ. ಹೀಗಾಗಿ ಪೂಜಾರಿ ಸಮುದಾಯ ಇದನ್ನು ವಿರೋಧ ಮಾಡೋದಕ್ಕೆ ಶುರು ಮಾಡಿದೆ. ಟ್ರಸ್ಟ್ ಪೋಸ್ಟರ್ಗಳು ಕೂಡ ಹೇಳುವಂಥ ಒಂದು ಕಥೆನೇ ಬೇರೆ, ಅದು ಆಧ್ಯಾತ್ಮಿಕ ಮಾತ್ರವಾಗಿಲ್ಲ, ರಾಜಕೀಯನೂ ಇದೆ, ಬಿಜೆಪಿ ಅನೇಕ ನಾಯಕರ ಜೊತೆಗೆ ಸಂಬಂಧ ಇದೆ, ಇವೆಲ್ಲವೂ ರಾಜಕೀಯ ಕಾರಣಗಳಿಗಾಗಿ ಆಗ್ತಾ ಇದೆ ಅಂತ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಕೂಡ ಆರೋಪ ಮಾಡಿದ್ದಾರೆ. ಹಿಮಾಲಯದ ತಪ್ಪಲಲ್ಲಿಯೇ ಕೇದಾರ ಇದೆ,
ಇದನ್ನ ಶಿವಪುರಾಣದಲ್ಲಿಯೇ ಉಲ್ಲೇಖ ಮಾಡಲಾಗಿದೆ. ಹೀಗಿರುವಾಗ ಕೇದಾರನಾಥ ದೇವಾಲಯವನ್ನು ದೆಹಲಿಗೆ ಯಾಕೆ ಸ್ಥಳಾಂತರ ಮಾಡಬೇಕು, ದೆಹಲಿಯಲ್ಲಿ ಹೇಗೆ ಕೇದಾರನಾಥ ಸ್ಥಾಪನೆ ಸಾಧ್ಯ ಆಗುತ್ತೆ ಅನ್ನೋದು ಅವ್ರ ಪ್ರಶ್ನೆಯಾಗಿದೆ. ಶಿವನಿಗೆ ಹಲವು ನಾಮಗಳಿವೆ, ಯಾವ ಹೆಸರಿನಲ್ಲಿ ಬೇಕಾದರೂ ಕೂಡ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿ, ಆದರೆ ಕೇದಾರನಾಥವನ್ನು ದೆಹಲಿಗೆ ಸ್ಥಳಾಂತರಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಇವೆಲ್ಲವೂ ರಾಜಕೀಯ ಕಾರಣಗಳಿಗೆ ಆಗ್ತಾ ಇದೆ ಅನ್ನೋದು ಸ್ವಾಮೀಜಿಗಳ ಆಕ್ಷೇಪದ ಹಿಂದಿರುವಂಥ ಒಂದು ತಕರಾರು. ಈಗ ಅರ್ಚಕ ಸಮುದಾಯದ ವಿರೋಧ ಎದ್ದಿದೆ, ಶಂಕರಾಚಾರ್ಯರ ಹೇಳಿಕೆಯೂ ಕೂಡ ಬಂದಿದೆ. ಕೇದಾರನಾಥದಲ್ಲಿ ವಿಧಾನಸಭೆ ಉಪಚುನಾವಣೆ ನಡೆಯೋದಿದೆ. ಈ ವಿವಾದ ಉಪಚುನಾವಣೆ ಜೊತೆಗೆ ಬೆಸೆದುಕೊಂಡಿದ್ದಾದಲ್ಲಿ ದಿಲ್ಲಿಯಲ್ಲಿ ಕೇದಾರನಾಥ ಭೂಮಿ ಪೂಜೆ ಕೂಡ ಉಪಚುನಾವಣೆ ಜೊತೆಗೆ ಸಂಬಂಧ ಹೊಂದಿರಬಹುದಲ್ವಾ ಅನ್ನುವಂಥ ಅನುಮಾನ ಕೂಡ ಮೂಡಿದೆ. ಮೋದಿ ಸರ್ಕಾರ ಹಾಗೂ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ ಹೇಗೆ ಬೇಕಾದರೂ ಎಷ್ಟು ಬೇಕಾದರೂ ಬಳಸ್ಕೊಳ್ಳುತ್ತೆ ಅನ್ನೋದು ಸ್ಪಷ್ಟ. ಅಯೋಧ್ಯೆ ರಾಮಮಂದಿರ ವಿಚಾರದಲ್ಲಿ ಅದು ಹೇಗೆ ನಡೆದುಕೊಳ್ತು ಅನ್ನೋದು ಇಡೀ ದೇಶನೇ ನೋಡಿದೆ. ಅದಕ್ಕೆ ತಕ್ಕ ಪಾಠವನ್ನು ಕೂಡ ಅಲ್ಲಿನ ಜನ ಬಿಜೆಪಿ ಕಲಿಸಿದ್ದಾರೆ. ಆದರೆ ನಾನು 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 ಅನ್ನತ್ತಲೇ ಇರುವವರು ಇದರಿಂದ ಪಾಠ ಕಲಿತಾರ? ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.